ಒಂದ್ಕಡೆ ಸ್ವಚ್ಛಂದವಾಗಿ ಹಾರಾಡ್ತಿರೋ ದೊಡ್ಡ ಗಾತ್ರದ ಭಾರತದ ಧ್ವಜಗಳು, ಇನ್ನೊಂದ್ ಕಡೆ ಪುಟ್ಟ ಪುಟ್ಟ ಧ್ವಜಗಳನ್ನ ಹಿಡಿದು ಮಾರಾಟ ಮಾಡ್ತಿರುವ ವ್ಯಾಪಾರಿಗಳು, ಅವುಗಳ ಮಧ್ಯೆ ರಾಷ್ಟ್ರಪ್ರೇಮ ಹೆಚ್ಚಿಸುವ ತ್ರಿವರ್ಣ ಧ್ವಜ ಹಾಗೂ ಭಾರತದ ಭೂಪಟವನ್ನ ಬಿಂಬಿಸ್ತಿರುವ ಬ್ಯಾಡ್ಜ್ಗಳು. ಅಂದ್ಹಾಗೆ ಈ ದೃಶ್ಯಗಳು ಕಂಡು ಬಂದಿದ್ದು ನಗರದ ಪ್ರಮುಖ ರಸ್ತೆಗಳಲ್ಲಿ. ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಭಾರತದ ಧ್ವಜದ ಮಾರಾಟ ಜೋರಾಗಿದೆ. ಕೇಸರಿ, ಬಿಳಿ, ಹಸಿರು ಬಣ್ಣದ ಧ್ವಜಗಳು ಕಂಗೊಳಿಸುತ್ತಿವೆ. ಇನ್ನು ಧ್ವಜದ ಸ್ಟಿಕ್ಕರ್ ಹಾಗೂ ಕೇಸರಿ, ಬಿಳಿ, ಹಸಿರು ಬಣ್ಣದ ಬ್ಯಾಡ್ಜ್ಗಳನ್ನ ಕಾಣಬಹುದಾಗಿದೆ. ಪ್ರಮುಖವಾಗಿ ಈ ಬಾರಿ ಬಟ್ಟೆಯ ಧ್ವಜಗಳನ್ನ ಮಾತ್ರ ಕಾಣಬಹುದಾಗಿದ್ದು ಪ್ಲಾಸ್ಟಿಕ್ ಧ್ವಜಗಳಿಗೆ ಗುಡ್ ಬೈ ಹೇಳಲಾಗಿದೆ. ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭ ಕಳೆದ 10 ವರ್ಷಗಳಿಂದ ದಾವಣಗೆರೆ ಮೂಲದ ವ್ಯಾಪಾರಿಗಳು ನಗರದ ಪ್ರಮುಖ ಬೀದಿಗಳಲ್ಲಿ ಧ್ವಜದ ವ್ಯಾಪಾರವನ್ನ ಮಾಡ್ತಿದ್ದಾರೆ. 10 ರೂಪಾಯಿಯಿಂದ ಹಿಡಿದು 500 ರೂಪಾಯಿ ವರೆಗಿನ ಧ್ವಜಗಳನ್ನ ಕಾಣಬಹುದಾಗಿದೆ. ತಗೊಂಡಿದೀವಿ ಮೇಡಮ್, ಅದೇ ನಮ್ಗೆ ಇಷ್ಟ. ಏನು ನೀವು ಆಟೋ ಓಡಿಸ್ತೀರಾ, ಆಟೋ ಹಾಕೊಳ್ಳೋಕೆ ಅಥವಾ ಮನೆಗೆ ತಗೊಂಡಿರೋದ ಸರ್? ಅದು ಆಟೋಗೆ ಹಾಕೋಣಕ್ಕೆ ಮತ್ತೆ ನಮ್ಮ ಇಂಡಿಯಾ ಬಗ್ಗೆ ಪ್ರಚಾರ ಮಾಡಲಿಕ್ಕೆ ತಗೊಂಡಿದ್ದೀವಿ. ಮನೆಗೆ ಯಾರು ತಗೊಳಲ್ಲ ಮೇಡಮ್. ಅಲ್ಲ, ಕೆಲವರು ಮನೆ ಮೇಲೂ ಹಾಕ್ತಾರ? ಇಲ್ಲ ಮೇಡಮ್, ನಮ್ಮ ಆಟೋಗೋಸ್ಕರ, ನಮ್ಮ ಇಂಡಿಯಾಗೋಸ್ಕರ ತಗೊಂಡಿದ್ದೀವಿ. ಇನ್ನು ನಗರಾದ್ಯಂತ ದೇಶ ಪ್ರೇಮಿಗಳು ಧ್ವಜಗಳ ಖರೀದಿಗಾಗಿ ಮುಗಿಬೀಳ್ತಿದ್ದಾರೆ. ಒಟ್ಟಿನಲ್ಲಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧ್ವಜಗಳ ಮಾರಾಟ ಜೋರಾಗಿದ್ದು ಎಲ್ಲೆಡೆ ರಾಷ್ಟ್ರ ಪ್ರೇಮ ಎದ್ದು ಕಾಣುತ್ತಿದೆ.